ನಮ್ಮ ಮಣ್ಣಿನ ಮಕ್ಕಳ ಜೊತೆ ಮಂಗಳೂರಿನ ಅರ್ಭಟದ ಹುಳಿಗಳು ಸೆಣಸಾಡ್ತಾ ಇದೆ. 12 ಎಸೆತ 16 ಓಟ. ಇಮ್ರಾನ್ ಎಸ್ತಗಾರಿಕೆಯಲ್ಲಿ ಅಜರ್ ಮಲ್ಲೂರು ಬೌಂಡರಿಯನ್ನ ಸಿಡಿಸುತ್ತಾ ಪಂದ್ಯಕ್ಕೆ ಕುತೂಹಲ ತಂದಿತ್ತ. ಅಜರ್ ಮಲ್ಲೂರು ಸ್ಟ್ರೈಕ್ ಎಂಡಲ್ಲಿ ಪ್ರಥಮ ಚೆಂಡು ಪ್ರಥಮ ಚೆಂಡು ಇಮ್ರಾನ್ ಅಜರ್ ಮಲ್ಲೂರುವರಿಗೆ ಪ್ರಥಮ ಚೆಂಡು. ಅಡ್ಡ ಚೆಂಡಿನೊಂದಿಗೆ ಎರಡು ಓಟಗಳನ್ನು ಕೂಡ್ತಾ ಇದೆ ಎನ್ಎಂ ತಂಡದ ಖಾತೆಗೆ. ಎರಡನೇ ಓಟಕ್ಕೆ ಓಡ್ತಾ ಇದ್ದಾರೆ. ಎರಡು ಓಟವೂ ಕೂಡ ತೀರ್ಪುಗಾರರೇ ಈಗ ಒಟ್ಟು ಎಷ್ಟು ಮೊತ್ತ ಅಂತ ಒಂದು ತಿಳಿಸಿ ಪ್ಲೀಸ್. 1+1 ಎರಡು ಓಟಗಳು ಬಂದಿದೆ ತಂಡದ ಖಾತೆಯಲ್ಲಿ. ಈಗ 27 ಜಮೆಯಾಗಿದೆ. ಮತ್ತೆ ಸ್ವೀಪ್ ಮಾಡಿದ್ದಾರೆ ಆತಿಫ್ ತಮ್ಮದೇ ಆದ ಶೈಲಿಯಲ್ಲಿ. ಒಂದು ಸುಲಭದಲ್ಲಿ ಎರಡನೇ ಓಟಕ್ಕಾಗಿ ಓಡ್ತಾ ಇದ್ದಾರೆ. ಅಪಾಯದ ಗಂಟೆ ಮೊಳಗಿತ್ತು. ನಾಟ್ ಔಟ್ ಎಂಬ ತೀರ್ಪು ಬಂದಿದೆ. 11 ಎಸೆತಕ್ಕೆ 12 ಓಟದ ಅವಶ್ಯಕತೆ ಇದೆ. 11 ಎಸೆತಕ್ಕೆ 12 ರನ್ನಿನ ಅವಶ್ಯಕತೆ ಇದೆ. ಕುತೂಹಲ ಕೆರಳಿಸ್ತಾ ಇದೆ ಫೈನಲ್ ಪಂದ್ಯ. ಒಂದು ಕಡೆಯಲ್ಲಿ KFC, ಎರಡು ಓವರ್ಗಳಲ್ಲಿ 16 ಬೇಕಾಗಿತ್ತು. ಇಮ್ರಾನ್ ಇಲ್ಲಿ ದುಬಾರಿಯಾಗ್ತಾ ಇದ್ದಾರೆ. 11 ಎಸೆತದ ಮುಂದೆ 12 ರನ್ನಿನ ಅವಶ್ಯಕತೆ ಇದೆ. ಒಂದು ಬೌಂಡರಿ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿದೆ. ಅಜರ್ ಮಲ್ಲೂರುರವರ ಬೌಂಡರಿ. ಇಮ್ರಾನ್ ಎಸೆಗಾರಿಕೆಯಲ್ಲಿ ಇಮ್ರಾನ್ ಎಸೆಗಾರಿಕೆಯಲ್ಲಿ ಆತಿಫ್ ದಾಂಡುಗಾರಿಕೆಯಲ್ಲಿ ಸ್ವೀಪ್ ಮಾಡಿದ್ದಾರೆ ಆತಿಫ್. ಒಂದು ಸುಲಭದಲ್ಲಿ ಒಂದಕ್ಕಷ್ಟೇ ಅವಕಾಶ ಇದೆ. ಎರಡನೇ ಓಟಕ್ಕೆ ಯಾವುದೇ ಅವಕಾಶ ಇಲ್ಲ. ಇಲ್ಲಿ 10 ಎಸೆತದ ಮುಂದೆ 11 ಓಟದ ಅವಶ್ಯಕತೆ ಇದೆ. 10ರ ಮುಂದೆ 11. ಇದು ಫೈನಲ್ ಸಮರ. ಕೃಷ್ಣಾಪುರದ ಮೈದಾನದಲ್ಲಿ ನಡೆಯುತ್ತಾ ಇದೆ ಈಡನ್ ಟ್ರೋಫಿಯಲ್ಲಿ. 10ರ ಮುಂದೆ 11. ಅಜರ್ ರಿವರ್ಸ್ ಹೊಡೆತಕ್ಕೆ ಬಹಳಷ್ಟು ಹೆಸರುವಾಸಿ ಅಜರ್. 9ರ ಮುಂದೆ 10 ಬೇಕಾಗಿದೆ. 9 ಎಸೆತದ ಮುಂದೆ 10 ರನ್ನಿನ ಅವಶ್ಯಕತೆ ಇದೆ. ತಂಡದ ನಾಯಕ ಆತಿಫ್ ಒಂದು ಕಡೆಯಲ್ಲಿದ್ರೆ ಮತ್ತೊಂದು ಕಡೆಯಲ್ಲಿ ಅಜರ್ ಮಲ್ಲೂರುರವರಿದ್ದಾರೆ. 9ರ ಮುಂದೆ 10 ಎನ್ಎಂ ಮಂಗಳೂರು ಹಾಗೂ KFC ಕೃಷ್ಣಾಪುರ. ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸುತ್ತಲೇ ಚೆಂಡು ಚುಕ್ಕಿಯಾಗಿತ್ತು. ಬೈ ಮೂಲಕ ಒಂಟಿ ಓಟ ಸಿಗ್ತಾ ಇದೆ. 8ರ ಮುಂದೆ 9. ಬ್ಯಾಟ್ ಮೂಲಕ ಒಂಟಿ ಓಟ ಸಿಗ್ತಾ ಇದೆ. ಹರಿಸ್ ಅದನ್ನ ಬ್ಯಾಟ್ ಎಂದು ಸೂಚಿಸ್ತಾ ಇದ್ದಾರೆ. 8ರ ಮುಂದೆ 9. 8 ಎಸೆತ 9 ಓಟ. ಈಡನ್ ಟ್ರೋಫಿ ಯಾರ ಮಡಿಲಿಗೆ ಎನ್ನುವುದಕ್ಕೆ ಸವಾಲು ಎಸೀತಾ ಇದೆ KFCಗೆ ಎನ್ಎಂ ಮಂಗಳೂರು. 8ರ ಮುಂದೆ 9. ಸೊಗಸಾದ ಆಟ. ಮತ್ತೊಮ್ಮೆ ಅಜರ್ ಶ್ರೇಷ್ಠ ಮಟ್ಟದ ಎಸೆತ. ಎಸೆತಕ್ಕೆ ತಕ್ಕ ಉತ್ತರ ಸಾಜಿದ್ರವರಿಂದ ಅತ್ಯುತ್ತಮ ಕ್ಷೇತ್ರಕ್ಷಣೆ. 7ರ ಮುಂದೆ 8 ರನ್ನಿನ ಅವಶ್ಯಕತೆ ಇದೆ. 7 ಎಸೆತದ ಮುಂದೆ 8 ರನ್ನಿನ ಅವಶ್ಯಕತೆ ಇದೆ. ಇಮ್ರಾನ್ ಎಸೆಗಾರಿಕೆಯಲ್ಲಿ ರಿವರ್ಸ್ ಹೊಡೆದಕ್ಕೆ ಪ್ರಯತ್ನ. ಇಲ್ಲಿ ಆತಿಫ್ ಔಟ್. ಆತಿಫ್ ಔಟ್ ಆಗಿದ್ದಾರೆ. 6ಕ್ಕೆ 8 ರನ್ನಿನ ಅವಶ್ಯಕತೆ ಇದೆ. ಮತ್ತೆ ಪಂದ್ಯವನ್ನ ತಮ್ಮತ್ತ ಕಂಡೊಯ್ದಿದ್ದಾರೆ ಇಲ್ಲಿ ಇಮ್ರಾನ್. ಎಸ್ತಗಾರಿಕೆಯಲ್ಲಿ ಆತಿಫ್ ರವರನ್ನ ಕ್ಲೀನ್ ಬೌಲ್ಡ್ ಔಟ್ ಮಾಡುವುದರ ಮೂಲಕ ಪಂದ್ಯವನ್ನ ಮತ್ತೆ ತನ್ನತ್ತ ಕೊಂಡೊಯ್ತಾ ಇದ್ದಾರೆ ಇಮ್ರಾನ್. ಅಜರ್
ಅದರವರು ಆ ತಿಫ್ರವರಿಗೆ ಬಹಳ ಬೇಸರದಿಂದ ನಿರಾಯಾಸವಾಗಿ ಮಾತಾಡ್ತಾ ಇದ್ದಾರೆ ರಿಯಾದ್ ರವರ ಆಗಮನವಾಗಿದೆ ಖಂಡಿತ ರಿಯಾದ್ ಇಂತಾದೆಷ್ಟೋ ಸಂದರ್ಭಗಳನ್ನು ಮೆಟ್ಟಿ ನಿಂತವರು ರಿಯಾದ್ ಆರರ ಮುಂದೆ ಎಂಟು ಬೇಕಾಗಿರುವಾಗ ರಿಯಾದ್ ಆಗು ಅಜರ್ ಮಲ್ಲೂರು ಯಾವ ರೀತಿಯಲ್ಲಿ ಈ ಪಂದ್ಯಕ್ಕೆ ಜೀವ ತುಂಬುತ್ತಾರೆ ನೋಡಬೇಕಾಗಿದೆ ಕೊನೆಯ ಓವರನ್ನು ಎಸೆಯಲು ತಂಡದ ನಾಯಕನ ಕರೆಯಂತೆ ಅಶ್ಫಕ್ ರವರನ್ನು ಕರೆತರಲಾಗಿದೆ ಗ್ರೀನ್ ಸ್ಟಾರ್ ಕಂಡಂತ ಓರ್ವ ಅತ್ಯುತ್ತಮ ಎಸೆತಗಾರ ಈ ಅಶ್ಫಕ್ ಆರರ ಮುಂದೆ ಎಂಟು ಆರು ಎಸೆತ ಎಂಟು ಓಟ ಪ್ರಥಮ ಚೆಂಡು ಸೊಗಸಾದ ಆಟ ಅಜರ್ ಮಲ್ಲೂರು ರವರಿಂದ ಒಂದು ಓಟಕ್ಕೆ ಮಾತ್ರ ಅವಕಾಶ ಇದೆ ಐದರ ಮುಂದೆ ಏಳು ಬೇಕಾಗಿದೆ ಕುತೂಹಲ ಕೆರಳಿಸ್ತಾ ಇದೆ ಈ ಪಂದ್ಯಾಟ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೈದಾನದಲ್ಲಿ ಐದರ ಮುಂದೆ ಏಳು ಪೆದ್ರಾ ಮೀಡಿಯಾ ಬಿಂಬಿಸ್ತಾ ಇದೆ ಈ ಪಂದ್ಯವನ್ನ ಐದು ಎಸೆತ ಏಳು ಓಟ ಅಶ್ಫಾಕ್ ಇಲ್ಲಿ ರಿಯಾದ್ ರವರಿಗೆ ಸೊಗಸಾದ ಆಟ ರಿಯಾದ್ ಒಂದು ಒಂದು ಅಲ್ಲಿ ಅದ್ಭುತವಾದ ಕ್ಯಾಚ್ ನಿಜವಾಗಿಯೂ ನಿಜವಾಗಿಯೂ ಇದು ಅದ್ಭುತವಾದ ಕ್ಯಾಚ್ ಅಜರುದ್ದಿನ್ ಅಜ್ವಿನ್ ಅಜ್ವಿನ್ ಕ್ಯಾಚ್ ಅನ್ನ ಪಡೆದುಕೊಂಡವರು ನಾಲ್ಕರ ಮುಂದೆ ಏಳು ರನ್ನಿನ ಅವಶ್ಯಕತೆ ಇದೆ ನಾಲ್ಕರ ಮುಂದೆ ಏಳು ಬೇಕಾಗಿದೆ ಅಜರ್ ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ ಮೈದಾನದಲ್ಲಿ ನಾಲ್ಕರ ಮುಂದೆ ಏಳು ಆಗಮಿಸಿದ್ದಾರೆ ಎನ್ಎಂ ತಂಡದ ಇನ್ನೋರ್ವ ಆಟಗಾರ ಝೈದ್ ರವರ ಆಗಮನವಾಗಿದೆ ಝೈದ್ ಹಾಗೂ ಅಜರ್ ಮಲ್ಲೂರು ನಾಲ್ಕರ ಮುಂದೆ ಏಳು ಎನ್ಎಂ ಹಾಗೂ ಕೆಎಫ್ಸಿ ಕೃಷ್ಣಾಪುರ ನಾಲ್ಕರ ಮುಂದೆ ಏಳು ಬೇಕಾಗಿದೆ ಎತ್ತಗಾರಿಕೆಯಲ್ಲಿ ಅಶ್ಫಕ್ ದಾಂಡುಗಾರಿಕೆಯಲ್ಲಿ ಝೈದ್ ನಾಲ್ಕು ಎಸೆತ ಏಳು ಓಟ ನಾಸೀರ್ ರವರನ್ನ ಬಿಟ್ಟು ಸೊಗಸಾದ ಆಟ ಝೈದ್ ಒಂದು ಸುಲಭದಲ್ಲಿ ಚೆಂಡು ಸೀಮಾರೇಖೆಯ ಹೊರಗೆ ಸೊಗಸಾದ ಬೌಂಡರಿ ಸೊಗಸಾದ ಬೌಂಡರಿ ಇದು ಎನ್ಎಂ ಮ್ಯಾಜಿಕ್ ಇದು ಎನ್ಎಂ ಮ್ಯಾಜಿಕ್ ಇದೇ ಸಂದರ್ಭ ಒಂದು ಹತ್ತು ವರ್ಷಗಳ ಹಿಂದೆ ಬಂದಿತ್ತು ಆಗ ಅಶ್ಫಕ್ ಎನ್ಎಂ ರವರು ಕ್ರೀಸಲ್ಲಿದ್ದರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಶ್ಫಕ್ ಎನ್ಎಂ ರವರು ಒಂದು ಬೌಂಡರಿ ಹೊಡೆದ ನೆನಪು ಇಲ್ಲಿ ಬರ್ತಾ ಇದೆ ಕತ್ತಲು ಕವಿದಾಗ ಅಶ್ಫಕ್ ಆ ದಿನ ಆ ಬೌಂಡರಿಯೊಂದಿಗೆ ಜಯವನ್ನು ದಾಖಲಿಸಿದ್ರು ಅಶ್ಫಕ್ ಎನ್ಎಂ ಇಲ್ಲಿ ಝೈದ್ ರವರ ಮನಮೋಹಕ ಆಟ ಬರ್ತಾ ಇದೆ ಆ ಬೌಂಡರಿಯೊಂದಿಗೆ ಮತ್ತೆ ಕುತೂಹಲ ಜಾಸ್ತಿಯಾಗಿದೆ ಮೂರು ಎಸೆತ ಮೂರು ಓಟ ಝೈದ್ ಖಂಡಿತವಾಗಿಯೂ ಕಣ್ಮಣ ತಣಿಸ್ತಾ ಇದ್ದಾರೆ ಝೈದ್ ಝೈದ್ ಎಸ್ತಗಾರಿಕೆಯಲ್ಲಿದ್ದಾರೆ ಅಶ್ಫಕ್ ಮೂರು ಎಸೆತ ಮೂರು ಓಟ ಇಲ್ಲಿ ಚೆಂಡು ಚುಕ್ಕಿಯಾಗಿತ್ತು ಆದರೆ ಬೈ ಮೂಲಕ ಒಂಟಿ ಓಟ ಬಂದಿದೆ ಎರಡು ಎಸೆತ ಎರಡು ಓಟ ವಿಕೆಟ್ ಕೀಪಿಂಗ್ ಸ್ಥಾನದಲ್ಲಿರುವವರು ಮುನ್ನ ಖಂಡಿತವಾಗಿಯೂ ಮುನ್ನ ಇಲ್ಲಿ ಅತ್ಯದ್ಭುತವಾಗಿ ತಮ್ಮ ದಂಡನ್ನ ತಮ್ಮ ಚೆಂಡನ್ನ ಹಿಡಿಬೇಕಾಗುತ್ತೆ ಯಾಕಂದ್ರೆ ಕತ್ತಲಾವರಿಸಿದೆ ಎರಡು ಎಸೆತ ಎರಡು ಓಟ ಇದು ಒಂದು ವಿಶೇಷವೇ ಈಡನ್ ಟ್ರೋಫಿಯಲ್ಲಿ ಎರಡು ಎಸೆತ ಎರಡು ಓಟ ಮತ್ತೊಮ್ಮೆ ಅಶ್ಫಕ್ ಅಜರುದ್ದೀನ್ ದಂಡನ್ನ ಚಲಾಯಿಸಿದ್ರು ಇಲ್ಲಿ ಎರಡನೇ ಓಟಕ್ಕಾಗಿ ಓಡ್ತಾ ಇದ್ದಾರೆ ಇಲ್ಲಿ ಅಪಾಯ ಆದರೂ ಪಂದ್ಯವನ್ನ ಎನ್ಎಂ ಮಂಗಳೂರು ಗೆದ್ದುಕೊಳ್ತಾ ಇದೆ ಅಭಿನಂದನೆಗಳು ಎನ್ಎಂ ಮಂಗಳೂರು ತಂಡಕ್ಕೆ ಅತ್ಯುತ್ತಮವಾದ ಹೋರಾಟ ನೀಡಿದ ಕೆಎಫ್ಸಿ ಕೃಷ್ಣಾಪುರ ತಂಡಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಬಹಳ ಅತ್ಯದ್ಭುತ ಒಂದು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎರಡೂ ತಂಡವನ್ನು ನಾವು ಅಭಿನಂದಿಸ್ತಾ ಇದ್ದೀವಿ ಯಾವುದೇ ಒಂದು ಆತಂಕ ಇಲ್ಲದೆ ಈ ಪಂದ್ಯವನ್ನು ಮುಗಿಸಿಕೊಟ್ಟ ಎರಡು ತೀರ್ಪುಗಾರರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ